ಸೊ ಎಲ್ರೂ ಕೂಡ ಕಾಯ್ತಾ ಇರೋದು ಯುಗಾದಿಯ ನಂತರದಲ್ಲಿ ನಮ್ಮ ರಾಶಿ ಮೇಲೆ ಯಾವ ರೀತಿ ಪರಿಣಾಮಗಳು ಪ್ರಭಾವನ ಬೀರಬಹುದು ಗ್ರಹಗತಿಗಳು ಅಂತ ಸೊ ಅದರ ಬಗ್ಗೆ ತಿಳ್ಕೊಳ್ಳೋಣ ಯುಗಾದಿಯ ರಾಶಿ ಭವಿಷ್ಯ ಯಾವ್ಯಾವ ರಾಶಿಯವರಿಗೆ ಅದೃಷ್ಟ ಇದೆ ಯಾವ್ಯಾವ ರಾಶಿಯವರಿಗೆ ಅದೃಷ್ಟ ಇಲ್ಲ ಯಾರಿಗೆ ಒಳ್ಳೇದು ಯಾರಿಗೆ ಕೆಟ್ಟದ್ದು ಸೊ ಮೊದ್ಲೇದಾಗ ಆರಂಭ ಮಾಡೋಣ ಗುರುಗಳೇ ಮೇಷರಾಶಿಯಿಂದ ನೋಡಿ ಮೊದಲನೇದಾಗಿ ಮೇಷರಾಶಿಯವರ ಈ ಒಂದು ಸಂಪೂರ್ಣವಾದಂತಹ ಈ ಶೋಭಕರ ನಾಮ ಸಂವತ್ ಫಲಾಫಲಗಳನ್ನು ಚಿಂತನೆ ಮಾಡಿ ಹೊರಟ್ರೆ ನೋಡಿ ವರ್ಷದ ಪ್ರಾರಂಭದಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿಯೇ ರಾಹುವಿನ ಒಂದು ಸಂಚಾರವಿರುತ್ತೆ ವ್ಯಯಭಾವದಲ್ಲಿ ಗುರುಗ್ರಹದ ಒಂದು ಸಂಚಾರ ಒಂದು ತಿಂಗಳ ಮಟ್ಟಿಗೆ ಮಾತ್ರ ಇರತಕ್ಕಂಥದ್ದು ಅದೇ ರೀತಿಯಲ್ಲಿ ಕರ್ಮ ಲಾಭ ಸ್ಥಾನದಲ್ಲಿ ಹನ್ನೊಂದನೇ ಮನೆಯಲ್ಲಿ ಶನಿಗ್ರಹದ ಒಂದು ಸಂಚಾರವೂ ಕೂಡ ಸ್ಥಿತವಾಗಿರತಕ್ಕಂಥದ್ರಿಂದ ಕೆಲವು ರೀತಿಯಾಗಿರತಕ್ಕಂಥ ದುಷ್ಪರಿಣಾಮಗಳನ್ನು ಈ ಒಂದು ಮೇಷರಾಶಿಯವರು ಕಾಣಬೇಕಾಗುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ ಒಂದೇ ಒಂದು ತಿಂಗಳುಗಳು ಕಳೆದ ನಂತರದಲ್ಲಿ ಗುರುವು ಕೂಡ ನಿಮ್ಮ ರಾಶಿಯನ್ನೇ ಪ್ರವೇಶ ಮಾಡ್ತಕ್ಕಂಥದ್ರಿಂದ ಗುರು ಚಾಂಡಾಲತ್ವಾದಿ ದೋಷಗಳು ಜನ್ಮರಾಶಿಯಲ್ಲಿಯೇ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಒಂದು ವಿಚಾರದಲ್ಲಿ ಮಾತ್ರ ವಿಶೇಷವಾದಂತಹ ಒಂದು ಲಕ್ಷವನ್ನ ಇಟ್ಟುಕೊಳ್ಳತಕ್ಕಂಥದ್ದು ಉತ್ತಮ ತದನಂತರದಲ್ಲಿ ನಿಮಗೆ ಆರೋಗ್ಯದಲ್ಲಿ ಸುಧಾರಣೆಗಳು ಕೂಡ ಖಂಡಿತವಾಗಿಯೂ ಕಾಣುತ್ತೆ ಚಿಂತೆ ಪಡುವ ಬೇಡ ಯಾಕಂದ್ರೆ ಆ ಗುರುಚಾಂಡಾಲತ್ವಾದಿ ಯೋಗ ಇರತಕ್ಕಂಥದ್ದು ಆ ರೀತಿಯಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ಇರತಕ್ಕಂಥದ್ದು ಅಕ್ಟೋಬರ್ ಮೂವತ್ತರವರೆಗೆ ಮಾತ್ರವಿರುತ್ತೆ ತದನಂತರದಲ್ಲಿ ಐದು ತಿಂಗಳುಗಳ ಪರ್ಯಂತವಾಗಿ ಇದು ನಾವು ಹೇಳ್ತಾ ಇರತಕ್ಕಂಥದ್ದು ಈ ಸಂವತ್ಸರದಿಂದ ಇನ್ನೊಂದು ಸಂವತ್ಸರ ಪ್ರಾರಂಭವಾಗುವಲ್ಲಿ ಹೊರಗಿನ ಭವಿಷ್ಯತನ್ನು ಹಾಗಾಗಿ ಎಷ್ಟೋ ಜನ ಅಕ್ಟೋಬರ್ ವರೆಗೆ ಹೇಳಿದ ತಕ್ಷಣ ಇನ್ನೇನು ನವೆಂಬರ್ ಡಿಸೆಂಬರ್ ಎರಡೇ ತಿಂಗಳು ನಂದು ಕೊಡ್ತಾರೆ ಖಂಡಿತವಾಗಿ ಮುಂದಿನ ನೆಕ್ಸ್ಟ್ ಮಾರ್ಚ್ವರೆಗೂ ಕೂಡ ಈಗ ನಾವು ಹೇಳ್ತಕ್ಕಂಥ ಒಂದು ಕೆಲವಿಷ್ಟು ಫಲಾಫಲಗಳು ಆ ಒಂದು ರಾಶಿಯವರಿಗೆ ಸತ್ಯವಾದೀತು ಹಾಗಾಗಿ ಆರೋಗ್ಯದಲ್ಲಿ ಸುಧಾರಣೆಯ ಕಾಲ ಯಾವಾಗ ಆ ಗುರುಚಾಂಡಾಲತ್ತಾದಿ ದೋಷವು ಮುಗಿದ ನಂತರದಲ್ಲಿ ಅಕ್ಟೋಬರ್ ಮೂವತ್ತರ ನಂತರದಲ್ಲಿ ಮೇಷದಲ್ಲಿ ಸ್ಥಿತನಾಗಿರತಕ್ಕಂಥ ರಾಹುವು ಮೀನ ಪ್ರವೇಶ ಮಾಡ್ತಾನೆ ತದನಂತರದಲ್ಲಿ ಖಂಡಿತವಾಗಿ ನಿಮಗೆ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕೂಡ ಕಾಣ್ತೀರಿ ವ್ಯಾಪಾರ ವ್ಯವಹಾರದಲ್ಲಿ ಖಂಡಿತವಾಗಿಯೂ ಅಭಿವೃದ್ಧಿಯ ಕಾಲವಾಗಿರುತ್ತೆ ಯಾಕೆಂದರೆ ಲಾಭದ ಲ್ಲಿ ನಿಂತಹ ಶನಿ ಪರಮಾತ್ಮನು ಶನಿಯ ಒಂದು ವ್ಯವಸ್ಥೆಯಲ್ಲಿ ಹನ್ನೊಂದರಲ್ಲಿ ಶನಿ ಇರತಕ್ಕಂತಹ ಒಂದು ರಾಶಿಗಳಿಗೆ ಖಂಡಿತವಾಗಿಯೂ ತುಂಬಾನೇ ಶುಭವಾಗುತ್ತೆ ಈಗ ಪ್ರೆಸೆಂಟ್ ಅಲ್ಲಿ ಮೇಷರಾಶಿಯವರಿಗೆ ಲಾಭದ ಶನಿಯಾಗಿರ್ತಕ್ಕಂಥದ್ರಿಂದ ತುಂಬಾನೇ ಶುಭವಾಗುತ್ತೆ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲೆಲ್ಲ ಖಂಡಿತವಾಗಿಯೂ ಅಭಿವೃದ್ಧಿ ಇರುತ್ತೆ ಚಿಂತೆ ಪಡ್ತಕ್ಕಂಥದ್ದು ಬೇಡ ಇನ್ನು ಹಣಕಾಸಿನ ಒಂದು ಸ್ಥಿತಿಯೂ ಕೂಡ ಅತ್ಯಂತ ಉತ್ತಮವಾಗಿರುತ್ತೆ ಈ ಒಂದು ವರ್ಷ ಇನ್ನು ಕೃಷಿಕರಿಗೆ ಲಾಭಾಂಶ ಖಂಡಿತವಾಗಿಯೂ ಇರುತ್ತೆ ಹಾಗಿದ್ದರೆ ರೈತಾಪಿ ವರ್ಗದವರಿಗೂ ಕೂಡ ಈ ಒಂದು ಸಂವತ್ಸರ ಅತ್ಯಂತ ಶುಭವನ್ನು ನೀಡಿದರೆ ಕೆಲವಿಷ್ಟು ಸೂಚನೆಗಳನ್ನು ನೀಡುತ್ತೇನೆ ನೋಡಿ ಈ ಒಂದು ಸಂಖ್ಯೆಯನ್ನು ಫಾಲೋ ಮಾಡಿ ಈ ಒಂದು ವರ್ಷದಲ್ಲಿ ಖಂಡಿತವಾಗಿಯೂ ಶುಭವಾಗುತ್ತೆ ಒಂದು ಎರಡು ಮೂರು ಮತ್ತು ಒಂಬತ್ತು ಈ ಒಂದು ಸಂಖ್ಯೆಯನ್ನು ಹೆಚ್ಚಾಗಿ ಫಾಲೋ ಮಾಡತಕ್ಕಂಥದ್ರಿಂದ ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿಯೂ ಕೂಡ ನಿಮಗೆ ತುಂಬಾನೇ ಉಂಟು ಮಾಡುತ್ತೆ ಇನ್ನು ದಕ್ಷಿಣ ದಿಕ್ಕಿನ ಪ್ರಯಾಣ ದಕ್ಷಿಣಾಭಿಮುಖವಾಗಿ ಕುಳಿತು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಮೇಷರಾಶಿಯವರು ಆಗಿದ್ದಿದ್ದು ದಕ್ಷಿಣಾಭಿಮುಖವಾಗಿ ಇರತಕ್ಕಂಥ ಒಂದು ಮನೆಯಲ್ಲಿ ವಾಸ ಮಾಡತಕ್ಕಂಥದ್ರಿಂದರೂ ಕೂಡ ಈ ಒಂದು ಸಂವತ್ಸರದಲ್ಲಿ ಅತ್ಯಂತ ಶುಭವಾಗಲಿಕ್ಕಿದ್ರೆ ಕೆಂಪು ಮತ್ತು ಹಳದಿ ಈ ಎರಡು ಬಣ್ಣವನ್ನು ಹೆಚ್ಚಾಗಿ ಈ ಒಂದು ಸಂವತ್ಸರದಲ್ಲಿ ನಾಮ ಸಂವತ್ಸರದಲ್ಲಿ ಉಪಯೋಗಿಸಿಕೊಳ್ಳಿ ತುಂಬಾನೇ ಲೆಕ್ಕನ್ನು ತಂದುಕೊಡುತ್ತೆ ಇನ್ನು ಸುಬ್ರಹ್ಮಣ್ಯನ ಆರಾಧನೆ ಕುಜನೇ ಅಭಿಮಾನ ದೇವತೆಯಾಗಿರತಕ್ಕಂಥದ್ರಿಂದ ಸುಬ್ರಹ್ಮಣ್ಯನ ಆರಾಧನೆ ಹೆಚ್ಚಾಗಿ ಈ ಒಂದು ರಾಶಿಯವರು ಮಾಡತಕ್ಕಂಥದ್ರಿಂದ ಖಂಡಿತವಾಗಿಯೂ ಈ ಒಂದು ಶೋಭಕರ ನಾಮ ಸಂವತ್ಸರವು ಶುಭವನ್ನುಂಟು ಮಾಡುತ್ತೆ ಉಳಿತಾಗ್ತದೆ